ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಜೀರಾ ರೈಸ್ಗೆ ಅಥವಾ ಬೇರೆ ಯಾದಾದರೂ ಅನ್ನಕ್ಕೆ ಹೇಗೆ ಮೆಂತ್ಯ ಸೊಪ್ಪಿನಿಂದ ದಾಲ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಸೋ ಮೆಂತಿ ದಾಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ please ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮೊದಲಿಗೆ ಒಂದು pan ಗೆ ತುಪ್ಪನ ಹಾಕಬೇಕು ಇಲ್ಲಿ ತುಪ್ಪ actually ಆಗಿ mandatory ಅಂತ ಹೇಳಬಹುದು ಸೋ ತುಪ್ಪ ಹಾಕಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ ಆಮೇಲೆ ಇಂಗುನ ಹಾಕೋದ್ರಿಂದ ಯಾವದಾರೋ ಸಮಸ್ಯೆ ಇದ್ರೆ ಹೊಟ್ಟೆ ನೋವು ಆ ತರ ಇದ್ರೆ ಅದು ಪರಿಹಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ತೊಳೆದು ಹೆಚ್ಚಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕಿದೀನಿ So, ಇಲ್ಲಿ ಮೆಂತ್ಯ ಸೊಪ್ಪನ್ನ ನಾವು ನೀಟಾಗಿ ಬಾಡಿಸಬೇಕು ಅಂದ್ರೆ ಫ್ರೈ ಮಾಡಬೇಕು ಸೋ ಮೆಂತ್ಯ ಸೊಪ್ಪಲ್ಲಿ ಇರುವಂತ ಸ್ವಲ್ಪ ಕಹಿ ಅಂಶ ಏನಿರುತ್ತಲ್ಲ ಅದು ತುಪ್ಪ ಹಾಕೋದ್ರಿಂದ ಹೋಗುತ್ತೆ ಹಾಗಾಗಿ ಇಲ್ಲಿ ತುಪ್ಪ ಮ್ಯಾಂಡೇಟರಿ ಅಂತ ನಾನು ನಿಮಗೆ ಹೇಳಿದ್ದು ಸೋ ಈಗ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರದಲ್ಲಿ ಬೇಯಿಸಿ ಇಟ್ಕೊಂಡಿರುವಂತ ಬೇಳೆನ ಹಾಕಬಹುದು ಇಲ್ಲಿ ನೀವು ಮಿಕ್ಸ್ ಆಗಿರುವಂತ ಬೇಳೆ ಬೇಕಾದರೂ ತಗೋಬಹುದು ಇಲ್ಲ ತೊಗರಿ ಬೇಳೆ ಮಾತ್ರ ತಗೋಬಹುದು ಕಡಲೆ ಬೇಳೆ ಹಾಕಬಹುದು ಹೆಸರು ಬೇಳೆನೂ ಹಾಕಬಹುದು ಎಲ್ಲಾನು ಚೆನ್ನಾಗಿ ಇರುತ್ತೆ ಆ ನಂತರದಲ್ಲಿ ಸ್ವಲ್ಪ ಗರಂ ಮಸಾಲಾ ಜೀರಿಗೆ ಪುಡಿ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋ ಇಲ್ಲಿ ಬೇಕು ಅಂದ್ರೆ ಕಾಳು ಮೆಣಸುನು ಹಾಕಬಹುದು ಅದು ಚೆನ್ನಾಗಿರುತ್ತೆ ಖಾರಕ್ಕೆ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ನಾನು ಹಸಿ ಮೆಣಸಿನಕಾಯಿನ ಇಲ್ಲಿ ಸ್ಕಿಪ್ ಮಾಡಿದೀನಿ ಕಾರಣ ಇಷ್ಟೇನೆ ನನ್ನ ಮಗ ಏನು ಚಿಕ್ಕವನು ಅವನು ಖಾರ ತಿನ್ನೋದಿಲ್ಲ ಸೋ ಮಕ್ಕಳು ಇದ್ದಾಗ ಹಸಿ ಮೆಣಸಿನಕಾಯಿ ಸ್ಕಿಪ್ ಮಾಡೋದು ಒಳ್ಳೆಯದು ಸೋ ಈಗ ಇದನ್ನ ಚೆನ್ನಾಗಿ ಕುದಿಸಬೇಕು ನಿಮಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಬಹುದು ಇಲ್ಲ ಗಟ್ಟಿ ಬೇಡ ಅನ್ನೋರು ಇದನ್ನ ಸ್ವಲ್ಪ ನೀರಾಗಿನೂ ಸಹ ಇಟ್ಕೊಬಹುದು ಚಪಾತಿಗೂ ಇದು ಚೆನ್ನಾಗಿರುತ್ತೆ ಹಾಗೇನೇ ನೀವು ಅನ್ನ ಜೊತೆಗೂ ಸಹ ಇದು ಚೆನ್ನಾಗಿರುತ್ತೆ ಸೋ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಜೊತೆಗೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟ್ ಗೆ ಹಾಕ್ತಾ ಇದೀನಿ ಕಾರಣ ಇಷ್ಟೇನೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಯಲ್ಲಿ ವಯಸ್ಸಾದವರು ಇದ್ದಾಗ ಕೆಲವೊಂದು ಸತಿ ತಿನ್ನೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗಾಗಿ ಅವರಿಗೆ ಸ್ವಲ್ಪ ಎತ್ತಿಟ್ಕೊಂಡು ನಮಗೆ ಬೇಕಾಗಿರೋದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದೀನಿ ಸೋ ನಮ್ಮ ಮನೆಯಲ್ಲಿ ಅಜ್ಜಿ ಇದ್ರು ಅವರು ತಿಂತಾ ಇರಲಿಲ್ಲ ಹಾಗಾಗಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಸೋ ಈಗ ಅನ್ನ ಜೊತೆಗೆ ನೀವು ಆರಾಮಾಗಿ ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಜಟ್ ಅಂತ ಆಗೋಗುತ್ತೆ ನೀವು ಏನಾದರೂ ಕೆಲಸಕ್ಕೆ ಹೋಗೋರಾಗಿದ್ರೆ ಹಿಂದಿನ ದಿನನೇ ನೀವು ಬೇಳೆ ಒಂದನ್ನ ಬೇಯಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದು ಒಗ್ಗರಣೆ ಹಾಕೋದು ತುಂಬಾನೇ ಈಜಿ ಆದಂತ ಕೆಲಸ ಸೋ ನೀವು ಅನ್ನದ ಜೊತೆಗೆ ಇದನ್ನ ಆರಾಮಾಗಿ ಸರ್ವ್ ಮಾಡಬಹುದು ಚಪಾತಿ ಜೊತೆಗೆ ಸರ್ವ್ ಮಾಡಬಹುದು ದಿಢೀರಂತ ಆಗುವಂತ ಮೆಂತ್ಯ ಸೊಪ್ಪಿನ ದಾಲ್ ರೆಡಿ ಆಗಿದೆ ಸೋ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ